ರಾಜ್ಯಸಭಾ ಮತ್ತು ಲೋಕಸಭಾ ಸದಸ್ಯರುಗಳು ಇವರುಗಳ ಸಭೆಯನ್ನ ಪಾರ್ಲಿಮೆಂಟ್ ನಡೀತಾ ಇರೋದ್ರಿಂದ ಡೆಲ್ಲಿನಲ್ಲಿ ಕರಿಬೇಕು ಅಂತೇಳಿ ಇಲ್ಲಿ ಕರೆದಿದ್ದೇವೆ. ಎಕ್ಸೆಪ್ಟ್ ನಿರ್ಮಲಾ ಸೀತಾರಾಮನ್, ಎಲ್ಲ ಕರ್ನಾಟಕದಿಂದ ಆಗಿರ್ತಕ್ಕಂಥ ಸಚಿವರುಗಳು ಹಾಜರಿದ್ದರು, ಎಂಪಿಗಳು ಕೂಡ ಹಾಜರಿದ್ದರು. ನಿರ್ಮಲಾ ಸೀತಾರಾಮನ್ ಅವರು ಬೇರೆ ಕೆಲಸ ಇರೋದ್ರಿಂದ ಬರ್ಲಿಕ್ಕೆ ಆಗಲ್ಲ ಅಂತ ಇವತ್ತು ಕರ್ನಾಟಕದಲ್ಲಿ ಮತ್ತೆ ಸಂಕಷ್ಟದ ವರ್ಷ ಪ್ರಾರಂಭ ಆಗಿದೆ. ಮಳೆ ನಮಗೆ ಜೂನ್ನಿಂದ ಇಲ್ಲಿವರೆಗೆ ವಾಡಿಕೆ ಮಳೆ ಬರಲಿಲ್ಲ. ಬರಗಾಲ ಆದರೆ ಕಾಣ್ತಾ ಇದೆ. ಈಗಾಗಲೇ ನಾವು 395 ತಾಲೂಕುಗಳನ್ನ ಬರಪೀಡಿತ ತಾಲೂಕು ಅಂತ ಘೋಷಿಸಿದ್ದೇವೆ. 236 ತಾಲೂಕುಗಳಲ್ಲಿ 195 ತಾಲೂಕುಗಳನ್ನ ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡಿದ್ದೇವೆ. ಮತ್ತೆ ಇನ್ನ ಒಂದು 20 ತಾಲೂಕುಗಳು ಬರಪೀಡಿತ ಮೀಟಿಂಗ್ ಮಾಡ್ತಾರೆ. ರಿಲೀಫ್ ಸಬ್ ಕಮಿಟಿ, ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್. ಈ ಸಾರಿ ಮಳೆ ಕೊರತೆ ಇದೆ. ಎಷ್ಟು ಮಟ್ಟ ಕೊರತೆ ಇದೆ ಅಂತಂದ್ರೆ, ಆಗಸ್ಟ್ ತಿಂಗಳಲ್ಲಿ 123 ವರ್ಷಗಳು ಇಷ್ಟೊಂದು ಕೊರತೆ ಆಗಿದೆ. 123 ವರ್ಷಗಳಲ್ಲಿ ಇಷ್ಟೊಂದು ಕೊರತೆ ಆಗಿರಲಿಲ್ಲ. ಜುಲೈನಲ್ಲಿ ನಮ್ಗೆ ವಾಡಿಕೆ ಮಳೆ ಬಂತು, ಜೂನ್ ನಲ್ಲಿ ಬರಲಿಲ್ಲ. ಮುಂಗಾರು ಮಳೆ ಈ ಸಾರಿ ನಮಗೆ ಬಹಳ ಕಡಿಮೆ ಆಯಿತು. ಹಾಗಾಗಿ ಇವತ್ತು ಸಂಕಷ್ಟದ ಏನನ್ನ ಎದುರಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ. ಆದ್ರೆ ದುರದೃಷ್ಟವಶ ಇವತ್ತಿನವರಿಗೆ ಸಂಕಷ್ಟದ ಸೂತ್ರ ಏನು ಅಂತ ತಯಾರಾಗಿಲ್ಲ. ಸಂಕಷ್ಟದ ಸೂತ್ರ ತಯಾರಾಗಿಲ್ಲ. ಇಷ್ಟೊಂದು ಕಡಿಮೆ ಮಳೆ ಬಿದ್ದಾಗ ನಾವೆಷ್ಟು ನೀರು ಕೊಡಬೇಕು, ತಮಿಳ್ನಾಡಿಗೆ ಎಷ್ಟು ನೀರು ಕೊಡಬೇಕಾಗ್ತದೆ, ನಾವೆಷ್ಟು ನೀರು ಬಿಡಬೇಕಾಗ್ತದೆ ಅನ್ನೋದ್ರ ಬಗ್ಗೆ ಇವತ್ತಿವರೆಗೂ ಒಂದು ಸೂತ್ರ ತಯಾರಾಗಿಲ್ಲ. ಪ್ರಪೋರ್ಷನೇಟ್ ಆಗಿ ಇಂದಿನ ಆರ್ಡರ್ಸ್ ನಲ್ಲಿ, ಟ್ರಿಬ್ಯುನಲ್ ಆರ್ಡರ್ಸ್ ನಲ್ಲಿ ಪ್ರಪೋರ್ಷನೇಟ್ ಆಗಿ ಸಂಕಷ್ಟ ಎರಡೂ ರಾಜ್ಯಗಳು ಒಪ್ಕೋಬೇಕು ಅಂತ ಹೇಳಿದರು. 4 ರಾಜ್ಯಗಳಿದ್ದಾವೆ ಇದರಲ್ಲಿ, ಕಾವೇರಿ ವಿಭಾಗದಲ್ಲಿ ಕೇರಳ, ಪಾಂಡಿಚೇರಿ, ತಮಿಳ್ನಾಡು, ಕರ್ನಾಟಕ. ಆದರೆ ಹೆಚ್ಚು ವ್ಯಾಜ್ಯ ಇರ್ತಕ್ಕಂಥದ್ದು ನಮಗೆ ತಮಿಳ್ನಾಡಿಗೆ. ಸುಪ್ರೀಂ ಕೋರ್ಟ್ನವರು ಕರ್ನಾಟಕಕ್ಕೆ 270 ಟಿಎಂಸಿ ಟ್ರಿಬ್ಯುನಲ್ ಸುಪ್ರೀಂ ಕೋರ್ಟ್ಗೆ ಹೋದಾಗ ಅದನ್ನ ಮಾಡಿಫೈ ಮಾಡಿ 284.75 ಟಿಎಂಸಿ 284.75 ಟಿಎಂಸಿ ಅಂದ್ರೆ 14.75 ಟಿಎಂಸಿ ನೀರು ಮಾಡಿಫೈಡ್ ಆರ್ಡರ್ಸ್ ನಲ್ಲಿ ಸುಪ್ರೀಂ ಕೋರ್ಟ್ ಮಾಡಬೇಕು. ಅವರಿಗೆ ತಮಿಳ್ನಾಡಿಗೆ ನಾರ್ಮಲ್ ಇಯರ್ನಲ್ಲಿ 177.25 ಟಿಎಂಸಿ ಕೊಡಬೇಕು ಅಂತ ಹೇಳಿದ್ದಾರೆ. 177.2 ಟಿಎಂಸಿ ನೀರು ಕೊಡಬೇಕು ಅಂತ ಹೇಳಿದ್ದಾರೆ. ಆದ್ರೆ ಸಂಕಷ್ಟದ ಪರಿಸ್ಥಿತಿ ಬಂದಾಗ ಸಂಕಷ್ಟದ ವರ್ಷದಲ್ಲಿ ಎಷ್ಟು ನೀರು ಕೊಡಬೇಕು ಅಂತ ಹೇಳಿದ್ರು. ಆದ್ರೆ ನಾವು ಇವತ್ತಿನವರಿಗೆ 108 ಟಿಎಂಸಿ ನೀರನ್ನು ಕೊಡಬೇಕಾಗಿತ್ತು. ನಾರ್ಮಲ್ ಇಯರ್ನಲ್ಲಿ ಆಗಿದ್ರೆ 108 ಟಿಎಂಸಿ ನೀರು ಕೊಡಬೇಕಾಗಿತ್ತು.
ಅದು ನಾವು ಇವತ್ತವರೆಗೆ ಕೊಟ್ಟಿರ್ತಕ್ಕಂಥದ್ದು 39.6 ಟಿಎಂಸಿ ನೀರು. ಯಾಕೆಂತಂದ್ರೆ ನೀರಿಲ್ಲ, ಮಳೆ ಇಲ್ಲ. ಹಾಗಾಗಿ ನಮಗೆ ನೀರು ಬೇಕಾಗಿರ್ತಕ್ಕಂಥದ್ದು ಜುಲೈ ತಿಂಗಳವರೆಗೆ ಸ್ಟ್ಯಾಂಡಿಂಗ್ ಕ್ರಾಪ್ ಅನ್ನು ರಕ್ಷಣೆ ಮಾಡಲಿಕ್ಕೆ 70 ಟಿಎಂಸಿ ನೀರು ಬೇಕು. ಕುಡಿಯ ನೀರಿಗೆ ಜುಲೈ 7ರವರೆಗೆ 33 ಟಿಎಂಸಿ ನೀರು ಬೇಕು. ಕೈಗಾರಿಕೆಗಳಿಗೆ ಬೇಕಾಗಿರ್ತಕ್ಕಂಥ ನೀರು 3 ಟಿಎಂಸಿ. ಒಟ್ಟು ನಮಗೆ 106 ಟಿಎಂಸಿ ನೀರು ಬೇಕು. ಆದರೆ ನಮ್ಮ ಹತ್ರ ಇರೋದು 51 ಟಿಎಂಸಿ ನೀರು ಮಾತ್ರ. 4 ಜಲಾಶಯಗಳು ಕಬಿನಿ, ಕೆಆರ್ಎಸ್, ಹೇಮಾವತಿ, ಆರಗಿ, ಈ 4 ಜಲಾಶಯಗಳಿಂದ ನಮ್ಮ ಹತ್ರ ಇರ್ತಕ್ಕಂಥ ನೀರು 51 ಟಿಎಂಸಿ ನೀರು. ಹಾಗಾಗಿ ನಮ್ಮ ಬೆಳೆಗೆ ನೀರಿಲ್ಲ, ಕುಡಿಯ ನೀರಿಗೆ ಇಟ್ಟಿಗೆ ನೀರು ಇಟ್ಟಿಗಿರ್ಬೇಕು ಜುಲೈವರೆಗೆ. ಮುಂದೆ ಮಳೆ ಬರ್ತದೆ ಅಂತಕ್ಕಂಥ ಅಂತ ಆಶಾದಾಯಕವಾದಂತಹ ಸೂಚನೆಗಳಿಲ್ಲ. ಸ್ವಲ್ಪ ಬರಬಹುದು, ಬಟ್ ನಾವು ನಿರೀಕ್ಷೆ ಮಾಡಿದಷ್ಟು ನೀರು ಮಳೆ ಬರೋದಿಲ್ಲ, ನೀರು ಬರಲ್ಲ.